ಈ ಸಂದರ್ಭದಲ್ಲಿ ನಮ್ಮ ಗೌರವಿತ ನಮ್ಮ ನಾಯಕರಾದಂತ ಜ್ಞಾನೇಂದ್ರ ಅವರ ಒಂದು ಪ್ರಯತ್ನ ಮತ್ತೆ ನನ್ನ ಪ್ರಶ್ನೆ ಎಂಪಿ ಆಗ್ತಿದ್ದಂಗೆ ನೋಡಪ್ಪ ಇಲ್ಲಿ ತುಂಗಾ ನದಿಗೆ ಸೇರ್ಪೆ ಆಗ್ಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದ್ರು. ಅವರು ನಾವು ಡೆಲ್ಲಿ ಬಂದಾಗ ಫಾಲೋ ಅಪ್ನ ಪ್ರತಿಫಲವಾಗಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 169 ಸುಮಾರು ತುಂಗಾ ನದಿಗೆ ಏನು ಪುರಾತನ ಸೇತುವೆ ಏನಿತ್ತು ಪಠ್ಯ ನಮ್ಮ ಮಧ್ಯಭಾಗದಲ್ಲಿ ಏನಿತ್ತು ಈ ಸೇತುವೆಗೆ ಪರ್ಯಾಯವಾಗಿ ಮತ್ತೊಂದು ಸೇತುವೆಯನ್ನು ಮಾಡಲಿಕ್ಕೆ ಒಟ್ಟು 55.62 ಕೋಟಿ ಅನುದಾನ ಬಂದಿದೆ. ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಮೊನ್ನೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ 21-22 ಸಾಲಿಗೆ ಒಟ್ಟು 1,000 ಕೋಟಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು 1,000 ಕೋಟಿ ಅನುದಾನಕ್ಕೆ ಡಿಪಿ ರೆಡಿ ಮಾಡಲಿಕ್ಕೋಸ್ಕರ ಸಂಬಂಧಪಟ್ಟಂತ ಕನ್ಸಲ್ಟೆಂಟ್ ಅನ್ನ ಕರೆದು ಟೆಂಡರ್ ಪ್ರೊಸೆಸ್ ಮಾಡಲಿಕ್ಕೋಸ್ಕರ ಒಟ್ಟು 5.5 ಕೋಟಿ ಆ ಡಿಪಿ ರೆಡಿ ಮಾಡಲಿಕ್ಕೋಸ್ಕರ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ 169 ತೀರ್ಥಹಳ್ಳಿ ಮತ್ತೆ ರಸ್ತೆ ಏನಿದೆ ನಮ್ಮ ಆಗುಂಬೆ ಘಾಟ್ ಏನಿದೆ ಇಲ್ಲಿ ಕಿರು ವಾಹನಗಳು ಮಾತ್ರ ಚಾಲನೆಯಲ್ಲಿರುವುದು ಬಂದಂತ ವಿಚಾರ. ಇಲ್ಲಿ ದೊಡ್ಡ ದೊಡ್ಡ ಭಾರಿ ವಾಹನಗಳು ಕೂಡ ಓಡಾಡಬೇಕು ಮತ್ತೆ ಇದನ್ನ 10 ಮೀಟರ್ ಅಗಲ ಮಾಡಬೇಕು. ಸೊ ಈ ಪ್ರಪೋಸಲ್ ತಯಾರು ಮಾಡಲಿಕ್ಕೋಸ್ಕರ 1.5 ಕೋಟಿಯನ್ನ ನಮ್ಮ ಕೇಂದ್ರ ಸರ್ಕಾರ ಡಿಪಿ ರೆಡಿ ಮಾಡಲಿಕ್ಕೋಸ್ಕರ ಹಣವನ್ನ ಕೊಟ್ಟಿದ್ದಾರೆ. ಟೋಟಲ್ ಕಾಸ್ಟ್ 350 ಕ್ರೋರ್ಸ್ ಆಗುತ್ತೆ. ಇದು ಅಂದಾಜು ವೆಚ್ಚ. ಇದಕ್ಕೆ ಆದಷ್ಟು ಬೇಗ ಡಿಪಿಎಲ್ ಸಬ್ಮಿಟ್ ಮಾಡಲಿಕ್ಕೋಸ್ಕರ 1.5 ಕೋಟಿ ನಮಗೆ ಹಣವನ್ನ ನಮ್ಮ ಕೇಂದ್ರ ಸರ್ಕಾರ ಮೊನ್ನೆ ಹಣವನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಪ್ರಪೋಸಲ್ ಕಳಿಸಿ ಇದೇ ವರ್ಷದಲ್ಲಿ ಅಡಿಷನಲ್ ಬ್ಯಾಂಕ್ ಅನ್ನ ಆನ್ಯುವಲ್ ಬ್ಯಾಂಕ್ ಅನ್ನ ತರಲಿಕ್ಕೆ ಏನ್ ಬೇಕು ಆ ದಿಕ್ಕಲ್ಲಿ ನಮ್ಮ ನರೇಂದ್ರನ್ ಅವರು ನಾವು ಎಲ್ಲರೂ ಪ್ರಯತ್ನವನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮುಖಾಂತರ ಜನರಿಗೆ ತಿಳಿಸ್ತಾರೆ.